ಹೋಳಿ ಹಬ್ಬವನ್ನು ನೇಪಾಳದಲ್ಲಿ ಫೆಸ್ಟಿವಲ್ ಆಫ್ ಇಂಡಿಯಾ ಎಂದು ಆಚರಿಸಲಾಗುತ್ತದೆ. ಕಾನ್ಸುಲೇಟ್ ಜನರಲ್ ಆಫ್ ಇಂಡಿಯಾ ಮಂಗಳವಾರ ನೇಪಾಳದ ಬಿರ್ಗುಂಜಮ್ನಲ್ಲಿ ಸಾಂಸ್ಕೃತಿಕ ಹಬ್ಬವನ್ನಾಗಿ ಹೋಳಿಯನ್ನು ಮಾಡಿಕೊಂಡಿದೆ. ಈ ಇವೆಂಟ್ನನ್ನು ನೇಪಾಳದಲ್ಲಿ ಫೆಸ್ಟಿವಲ್ ಆಫ್ ಇಂಡಿಯಾ ಎಂದು ಹೆಸರಿಸಲಾಗಿದೆ. ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಅವರು 2019 ಲೋಕಸಭಾ ಚುನಾವಣೆಗೆ ನಾನು ಸ್ಪರ್ಧಿಸುವುದಿಲ್ಲ ಎಂದು ಘೋಷಿಸಿದ್ದಾರೆ. ಬಹುಜನ ಸಮಾಜ ಪಕ್ಷ ಮುಖ್ಯಸ್ಥೆ ಮಾಯಾವತಿ ಅವರು ಮುಂಬರುವ 2019 ಲೋಕಸಭಾ ಚುನಾವಣೆಗೆ ನಾನು ಸ್ಪರ್ಧಿಸುವುದಿಲ್ಲ ಎಂದು ಘೋಷಿಸಿದ್ದಾರೆ. ಮಾಧ್ಯಮಗಳಿಗೆ ಮಾತನಾಡಿದ ಅವರು, ನಾನು ಉತ್ತರ ಪ್ರದೇಶದ ಯಾವುದೇ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು ಎಂದು ಕೂಡ ಅವರು ಹೇಳಿದ್ದರು. ಉತ್ತರ ಪ್ರದೇಶ ಚಾರ್ ಬಾರ್ ಲೋಕಸಭಾ ಕಾ ಆಮ್ ಚುನಾವ್ ಜೀತಾ ಹೈ ತಥಾ ದೋ ಬಾರ್ ವಿಧಾನಸಭಾ ಕಿ ಸದಸ್ಯ ಭಿ ರಹಿ ಹೂಂ ಔರ್ ಚಾರ್ ಬಾರ್ ಉತ್ತರ ಪ್ರದೇಶ ಕಿ ಮುಖ್ಯಮಂತ್ರಿ ಭಿ ರಹಿ ಹೂಂ ಐಸಿ ಸ್ಥಿತಿ ಮೇ ಮುಜೆ ಪ್ರದೇಶ ಕಿ ಕಿಸಿ ಭಿ ಸೀಟ್ ಪರ್ ಕೇವಲ ಅಪ್ನಾ ನಾಮಾಂಕನ್ ಭರ್ನೆ ಕೆ ಲಿಯೆ ಹಿ ಜಾನಾ ಹೋಗಾ ಔರ್ ಬಾಕಿ ಜೀತ್ ಕಿ ಜಿಮ್ಮೇವಾರಿ ಹಮಾರೆ ಲೋಕ್ ಖುದ್ ಹಿ ನಿಭಾ ಲೇಂಗೆ ಯೇ ನಿಶ್ಚಿತ ಹೈ ಲೇಕಿನ್ ಅಪ್ನಿ ಬಹನ್ ಜಿ ಕೋ ಭಾರಿ ಸೆ ಭಾರಿ ಮತೋ ಸೆ ಜಿತಾನೆ ಕೆ ಲಿಯೆ ಜಬ್ ಪಾರ್ಟಿ ಕೆ ಲೋಗ್ ಲೇಕಿನ್ ಯಾ ಖಾಸ್ ಧ್ಯಾನ್ ದೇನೆ ಕಿ ಬಾತ್ ಯೇ ಹೈ ಕಿ ಅಪ್ನಿ ಬಹನ್ ಜಿ ಕೋ ಲೇಕಿನ್ ಅಪ್ನಿ ಬಹನ್ ಜಿ ಕೋ ಭಾರಿ ಸೆ ಭಾರಿ ಮತೋ ಸೆ ಜಿತಾನೆ ಕೆ ಲಿಯೆ ಜಬ್ ಪಾರ್ಟಿ ಕೆ ಲೋಗ್ ಮೇರೆ ಲಾಖ ಮನಾ ಕರ್ನೆ ಕೆ ಬಾವಜೂದ್ ಭಿ ಮೇರೆ ಲೋಕಸಭಾ ಕ್ಷೇತ್ರ ಮೇ ಕಾಮ್ ಕರ್ನೆ ಚಲೇ ಜಾಯೆಂಗೆ. ಬಿಎಸ್ಪಿ ನಾಯಕ ಚಂದ್ರಪ್ರಕಾಶ್ ಮಿಶ್ರಾ ಅವರನ್ನು ಜೆಪಿ ನಡ್ಡಾ ಮತ್ತು ಸ್ಮೃತಿ ಇರಾನಿ ಉಪಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಕೊಂಡರು. ಬಿಎಸ್ಪಿ ನಾಯಕ ಚಂದ್ರಪ್ರಕಾಶ್ ಮಿಶ್ರಾ ಬುಧವಾರ ಭಾರತೀಯ ಜನತಾ ಪಕ್ಷಕ್ಕೆ ರಾಷ್ಟ್ರೀಯ ರಾಜಧಾನಿಯಲ್ಲಿ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಸ್ಮೃತಿ ಇರಾನಿ ಉಪಸ್ಥಿತಿಯಲ್ಲಿ ಸೇರಿಕೊಂಡರು. ಚಂದ್ರಪ್ರಕಾಶ್ ಮಿಶ್ರಾ ಅವರು 2004 ಲೋಕಸಭಾ ಚುನಾವಣೆಯಲ್ಲಿ ಅಮೇಠಿನಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಸ್ಪರ್ಧಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಟ್ವೀಟ್ಗೆ ಗುಲಾಬ್ ನಬಿ ಆಜಾದ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಟ್ವೀಟ್ಗೆ ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ನಾಯಕ ಗುಲಾಬ್ ನಬಿ ಆಜಾದ್ ಅವರು ಭಾರತದ ಸ್ವಾತಂತ್ರ್ಯಕ್ಕೆ ಯಾವುದೇ ಕೊಡುಗೆ ಇಲ್ಲದಿರುವ ವಂಶಾವಳಿಯನ್ನು ಪ್ರತಿಕ್ರಿಯಿಸಬಾರದು ಎಂದು ಹೇಳಿದ್ದಾರೆ. ಸಬ್ಸೆ ಬಡಾ ರೋಲ್ ಹೈ ಔರ್ ಜಿಸ್ ವಂಶ ಕಿ ತರಫ ಇಶಾರಾ ದೇತೆ ಹೈ ಉಸ್ಕೆ ದೋ ದೋ ಪ್ರಧಾನಮಂತ್ರಿ ದೇಶ ಕಿ ಏಕತಾ ಕೆ ಲಿಯೆ ಅಖಂಡತಾ ಕೆ ಲಿಯೆ ಕುರ್ಬಾನ್ ಹುಯೆ ಹೈ ಲೇಕಿನ್ ಜಿಸ್ ವಂಶ ಕಾ ಕೋಯಿ ಕಂಟ್ರಿಬ್ಯೂಷನ್ ಹೀ ನೀ ರಹಾ ಹೈ ಹಿಂದೂಸ್ತಾನ್ ಕಿ ಆಜಾದಿ ಕೆ ಲಿಯೆ ತೋ ಉನ್ಕೋ ನಹೀ ಕಹನಾ ಚಾಹಿಯೆ ಮಿಸ್ಟರ್ ಆಜಾದ್ ಜಿಸ್ ವೋ ಏಕ್ ಪರ್ಟಿಕ್ಯುಲರ್ ಖಾನದಾನ್ ಕೆ ಬಾರೇ ಮೇ ಕಹತೆ ಹೈ ಲೇಕಿನ್ ವೋ ವಂಶ ಕಾ ಜೋ ಲೀಡರ್ ಥಾ ವೋ 14 ಸಾಲ್ ಜೇಲ್ ಮೇ ರಹಾ ಔರ್ ಹಿಂದೂಸ್ತಾನ್ ಆಜಾದ್ ಹುವಾ ಔರ್ ಉಸಿ ವಂಶ ಕಾ ಏಕ್ ಪ್ರಧಾನ ಮಂತ್ರಿ ಅಪ್ನೆ ದೇಶ್ ಕಿ ಏಕತಾ ಕೆ ಲಿಯೆ ಉಸ್ನೆ ಗೋಲಿಯನ್ ಖಾಯಿ ಔರ್ ತೀಸರಾ ಪ್ರಧಾನ ಮಂತ್ರಿ ಉಸ್ನೆ ಭಿ ಅಪ್ನಿ ದೇಶ್ ಕಿ ಏಕತಾ ಕೆ ಲಿಯೆ ಅಪ್ನೆ ಛಾತಿ ಪೆ ಗೋಲಿಯಾ ಖಾಯಿ ತೋ ಜಿನ್ ವಂಶೋ ಕಾ ಯಾ ಜಿನ್ ನೇತಾಓ ಕಾ. ನಿನ್ನೆ ಅಸೆಂಬ್ಲಿಯಲ್ಲಿ ಕಾಂಗ್ರೆಸ್ ನಾಯಕರು ನೆಲದ ಪರೀಕ್ಷೆಗೆ ಹಾಜರಾಗಿದ್ದರು. ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ನಿನ್ನೆ ಅಸೆಂಬ್ಲಿಯಲ್ಲಿ ನೆಲದಲ್ಲಿ ಪರೀಕ್ಷೆಯನ್ನು ಗೆದ್ದಿದ್ದಾರೆ. ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ನಾಯಕರು ನೆಲದ ಪರೀಕ್ಷೆಗೆ ಹಾಜರಾಗಿದ್ದರು. ಗೋವಾ ಅಸೆಂಬ್ಲಿಯ ಮಂತ್ರಿಗಳು ತಮ್ಮ ಗೆಲುವಿನ ಮೇಲೆ ಪ್ರತಿಕ್ರಿಯಿಸಿದರು. ನಿರ್ಧಾರದ ಬಗ್ಗೆ ಕಾಂಗ್ರೆಸ್ ಅಸಮಾಧಾನ ವ್ಯಕ್ತಪಡಿಸಿದೆ ಎಂದು ವರದಿ ಘೋಷಿಸಿದೆ. We have to complete it. His vision was to give 24/7 water supply to each and every house.
what we respect his vision and we will try to get it done by 2021. You also announced that the Zuari Bridge will be named Zuari Bridge. I will go to the Nitinji Gadkari. I will request him to give the name of Manoharji Parrikar for the Zuari Bridge, and also there will be two photos from both the sides, both which are the pillars which are in the river Zuari, on that at a height of say about 15 to 20 meters in between. Ek asamanya netutva, a man of vision. This is, as I have said, this is the second unfortunate chapter in Goa under the leadership of Her Excellency the Governor, who is supposed to be the custodian of the Constitution. And as per the provisions of the Constitution... ಬಿಜೆಪಿಯ ಕಾರ್ಯವೈಖರಿಯ ಬಗ್ಗೆ ಕಾಂಗ್ರೆಸ್ ನಾಯಕಿ ರೇಣುಕಾ ಚೌಧರಿ ಅವರು ತುಂಬಾ ಟೀಕೆನೆ ಮಾಡಿದ್ದಾರೆ. ಎಎನ್ಸಿಐಗೆ ನೀರವ್ ಮೋದಿ ಅವರ ಬಂಧನ ಪ್ರಯುಕ್ತ ಮಾತನಾಡಿದ ಹಿರಿಯ ಕಾಂಗ್ರೆಸ್ ನಾಯಕಿ ರೇಣುಕಾ ಚೌಧರಿ ಅವರು ಚುನಾವಣೆ ಅವಧಿ ಬಂತೆಂದರೆ ಈವಾಗ ಮಾತ್ರ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಕಾರ್ಯನಿರ್ವಹಿಸುತ್ತಿದೆ ಎಂದು ಬಿಜೆಪಿಯ ಕಾರ್ಯವೈಖರಿಯ ಬಗ್ಗೆ ಟೀಕೆಯನ್ನು ಮಾಡಿದ್ದಾರೆ. ಆಕೆ ಚಲಾರೆ ಜಬ್ ಇತನೆ ಸಾರೆ ಚೌಕಿದಾರ್ ಹೇ ದೇಶ್ ಮೇ ತೋ ಯೇ ಲೋಗ್ ಭಾಗ್ ಕೈಸೆ ಗಯೆ ಚೋರಿ ಕೈಸೆ ಹುಯಿ ಔರ್ ಅಗರ್ ಭಾಗ್ ಕೆ ನಿಕಲ್ ಭಿ ಗಯೆ ಮೇ ಏಕ್ ಸಲಹಾ ದೂಂಗಿ ಯೇ ಚೌಕಿದಾರ್ ಹಟಾ ದೀಜಿಯೆ ನಾಮ್ ಸೆ ಅಭಿ ತುರಂತ್ ಕ್ಯೂಂಕಿ ಆಪ್ ಚೌಕಿದಾರ್ ಕಿ ಭಿ ಲಾಯಕ್ ನಹೀ ಹೈ ಫ್ಲಾಪ್ ಶೋ ಚೌಕಿದಾರ್ ಬಡೇ ಬನೆ ಆಪ್ ಲೋಗ್ ಸಬ್ ಚೌಕಿದಾರ್ ರಹತೆ ಹುಯೆ ಯೇ ಹಾಲಾತ್ ಯೇ ರಿಸಲ್ಟ್ ತೋಬಾ 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 ಬೇಚಾರೆ ಅಸಲಿ ಚೌಕಿದಾರಿಯೋ ಕಾ ನೌಕರಿ ಆಪ್ ಮತ್ ಲೀಜಿಯೇ ಛೋಡ್ ದೀಜಿಯೆ ನಯ ನೌಕರಿ ತೋ. ಮಣಿಪುರದ ಇಂಫ್ಲಾನಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಹನ ಚಟುವಟಿಕೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಭಾಗವಹಿಸಿದ್ದರು. ಮಣಿಪುರದ ಇಫ್ಲಾನ್ನಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಹನ ನಡೆಸುತ್ತಿದ್ದಾಗ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು, ನಾವು ಇನ್ನೂ ಪ್ರಧಾನಿ ವಿಶ್ವವಿದ್ಯಾಲಯ ಪದವಿಗೆ ಪ್ರವೇಶವನ್ನು ಹೊಂದಿಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಟೀಕೆ ಮಾಡಿದ್ದಾರೆ. ಯೂನಿವರ್ಸಿಟಿ ಆರ್ ವೆರಿ ಕೇಪಬಲ್ ಬಟ್ ದ ಪ್ರೈಮ್ ಮಿನಿಸ್ಟರ್ we still don't understand. The prime minister seems to believe that he's been to university, states that he's been to university, but we still have not had access to his university degree. Nobody actually knows whether the prime minister went to university or not, right? There's an RTI in Delhi asking for the prime minister's university degree, and the RTI has not been responded to. So basically, it is an imposition of mediocrity on a country that is extremely sophisticated, a country that